ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಐಟರ್ಸ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಹೊಸ ಟ್ರಿಕ್ಸ್ ತಂದಿದ್ದೀನಿ ಫ್ರೆಂಡ್ಸ್. ಅದು ಆ ಟ್ರಿಕ್ಸ್ ಇಂದ ನಿಮಗೆ ದಿನನಿತ್ಯ ಗ್ಯಾಸ್ ಇಲ್ಲದೆ ನೀವು ಸುಲಭವಾಗಿ ಅಡುಗೆ ಮಾಡ್ಬೋದು ಫ್ರೆಂಡ್ಸ್. ಆ ಟ್ರಿಕ್ಸ್ ಏನಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನು ಅನಿಸಿಕೆ ಇದೆ ಅದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅದು ಏನಂತ ಹೇಳ್ತೀನಿ. ನಾನು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರು ಎಣ್ಣೆ ಕ್ಯಾನು ವೇಸ್ಟ್ ಆಗಿದೆ ಅಂತೇಳಿ ಒಸಿ ಅಂತೇಳಿ ಕೊಟ್ಟಿದ್ದರು. ನಾನು ತಿಪ್ಪಿಗೆ ಒಸಿಗೆ ಅಂತೇಳಿ ಹೋಗ್ಬೇಕಾದ್ರೆ ನನಗೆ ಒಂದು ಅನಿಸಿಕೆ ಅನಿಸ್ತು ಮನಸ್ಸಿನಲ್ಲಿ, ನಾ ಈ ಎಣ್ಣೆ ಡಬ್ಬದಿಂದ ಏನಾರ ಒಂದು ಮಾಡ್ಬೇಕಲ್ಲ ಅಂತೇಳಿ. ಆಗ ನಾನು ಒಂದು ತಿಂಕ್ ಮಾಡ್ತಾ ನನಗೊಂದು ಅನಿಸಿಕೆ ಬಂತು ಮನಸ್ಸಿನಲ್ಲಿ. ಅದು ಏನಂದರೆ ಎಣ್ಣೆ ಕ್ಯಾನಿಂದ ಒಂದು ಸುಲಭವಾಗಿ ಏನಾರ ಒಂದು ಮಾಡಿ ಅಡುಗೆ ಮಾಡೋ ಇದು ಮಾಡುವ ಒಲೆ ಮಾಡೋಣ ಅಂತೇಳಿ ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ಅದೇ ಸಮಯದಲ್ಲಿ ನನಗೆ ಮನಸ್ಸಿನಲ್ಲಿ ಅನ್ಕೋಬೇಕಾದ್ರೆ ನಮ್ಮ ತಾತವ್ರು ಬಂದು ನಾನು ನಮ್ಮ ತಾತವರಿಗೆ ಆ ವಿಷಯನೆಲ್ಲ ಹೇಳಿ ಕೇಳಿದೆ ಹೆಂಗೆ ಮಾಡೋದು ಅಂತ. ಅವರು ಒಂದು ಸುಲಭವಾದ ಟ್ರಿಕ್ಸ್ ತಂದಿದ್ರು. ಅದು ಏನಂದರೆ ಅವರು ಹಳ್ಳಿಯಲ್ಲಿ ಅದನ್ನ ಸುಲಭವಾಗಿ ಚಿಕ್ಕ ಬ್ಲೇಡಿನಿಂದ ಅದನ್ನ ಹೇಗೆ ಅಂತ ಮಾಡೋದನ್ನು ನಾನು ನೋಡಿದೆ. ಆದರೆ ನಂಗೆ ನೆನಪಿದ್ದಿದ್ದಿಲ್ಲ. ನನ್ನ ತಾತವ್ರು ಇನ್ನೊಂದ್ಸಲ ಹೇಳ್ಕೊಟ್ರು ಅದನ್ನೇ. ಅದು ಒಲೆಯನ್ನ ಹೇಗೆ ಮಾಡೋದಂತೇಳಿ ನನಗೆ ಇನ್ನೊಂದ್ಸಲ ನಮ್ಮ ಮನೆಗೆ ಬಂದಾಗ ನನಗೆ ಹೇಳ್ಕೊಟ್ರು ಫ್ರೆಂಡ್ಸ್. ಅದೇ ಒಲೆಯಿಂದ ಚಿಕ್ಕ ಬ್ಲೇಡ್ ಫ್ರೆಂಡ್ಸ್, ಅದು ಈ ಚಿಕ್ಕ ಬ್ಲೇಡಿನಿಂದ ಆ ಒಲೆನ ಹೇಗೆ ಕಟ್ ಮಾಡೋದು, ಈ ಸ್ಟೀಲಿನ ಡಬ್ಬನ ಹೇಗೆ ಕಟ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ನಾವು ಇದನ್ನ ಕಟ್ ಮಾಡೋದಂತೇಳಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಸ್ಕ್ವಯರ್ ಶೇಪ್ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದ್ರೆ ಕಟ್ಟಿಗೆ ಹಾಕೋಕೆ ಬೇಕಲ್ಲ. ಸೊ ಸ್ಕ್ವಯರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ಕ್ವೇರ್ ಶೇಪ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡ್ತಿದ್ರ ಫ್ರೆಂಡ್ಸ್, ಈಗ ಈ ಸರ್ಕಲ್ ಮಾಡ್ಕೊಂಡಿದ್ದೀವಲ್ಲ, ಈ ಸರ್ಕಲ್ ಸೀದಾ ಇದು ಹಾಫ್ ಕಟ್ ಆಗುತ್ತೆ ಫ್ರೆಂಡ್ಸ್. ಇದು ಹಾಫ್ ಕಟ್ ಆದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ, ಆದರೆ ಇಲ್ಲಿ ನಾವು ಹಿಂಗ ಪಾತ್ರೆ ಇಡೋಕೆ ಸ್ವಲ್ಪ ಗಾವಾಗುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು ಹಾಫ್ ಹೀಗೆ ಕಟ್ ಆಗುತ್ತೆ. ಈಗ ನಾವು ಹೀಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಆ ನಂತರ ಹೀಗೆ ಒತ್ತಿಡಿ ತುದಿಯಿಂದ ಚುಚ್ಚಿ ಒಳಗೆ ಹೋಗೋವರೆಗೂ ಚುಚ್ಚಿ. ಆ ನಂತರ ಈ ರೀತಿಯಾಗಿ ಕಟ್ಟಿಂದ ಹೀಗೆ ಎಳೀರಿ. ಹೀಗೆ ಎಳಿತಾನೆ ಇರಿ ಒಂದು 5-6 ಸಲ ಅದು ಸೀಳೋವರೆಗೂ. ಈಗ ಇದು ಸೀಳಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸೈಡ್ ಹಾಗೆ ಮಾಡ್ಕೊಳ್ಳೋಣ. ಮೂರ್ ಸೈಡ್ ಅಷ್ಟೇ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಹೀಗೆ ಬಗಸಿದ್ರೆ ಅದು ಕಟ್ಟಿಗೆ ಇಡೋಕೆ ಗಾವಾಗುತ್ತೆ. ಈಗ ಕಟ್ ಆಗಿದೆ ಫ್ರೆಂಡ್ಸ್. ನಾನು ಎದಕ್ಕೆ ಮೂರ್ ಸೈಡ್ ಕಟ್ ಮಾಡಕ್ ಹೇಳಿದ್ನಂದ್ರೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಕೈಯಿಂದ ಮೆತ್ತಗೆ ಹೀಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿ ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಕಾಣಿಸುತ್ತೆ. ಸೊ ಈ ಫೋಲ್ಡ್ ಮಾಡಿವಲ್ಲ ಇದು ಲೆವೆಲ್ ಒಳಗೆ ಮಣ್ಣ ಹಾಕಿ ಅದ್ರ ಮೇಲೆ ಕಟ್ಟಿಗೆನ ಹೀಗಿಟ್ರೆ ಈ ರೀತಿ ಬ್ಯಾಲೆನ್ಸ್ ಕುಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈಗ ಬ್ಯಾಲೆನ್ಸ್ ಕುಂದಿರುತ್ತೆ. ಆನಂತರ ಇಲ್ಲಿ ಕಟ್ಟಿಗೆ ಇದ್ರೆ ಇಲ್ಲಿಂದ ಬೆಂಕಿ ಬಂದು ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ ಅಂದ್ರೆ ಈ 4 ಮೂಲೆಯಲ್ಲಿ ಒಂದೊಂದು ಕಲ್ಲು ಇಟ್ಕೊಳ್ಳಿ ಫ್ರೆಂಡ್ಸ್. ಕಲ್ಲಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಇಲ್ಲಿ ಕಾಯಿಂದ ಇಲ್ಲಿ ಬೆಂಕಿ ಹಚ್ಬೋದು, ಕಟ್ಟಿಗೆ ಮುಂದೆ ಸರಿಸ್ಬೋದು, ಹಿಂದೆ ಸರಿಸ್ಬೋದು. ಅದೇ ಬೆಂಕಿ ಸಂಬಂಧಪಟ್ಟಿದೆ ಇಲ್ಲಿ ಕಟ್ಟಿಗೆಲ್ಲ ಇಲ್ಲಿ ಸಂಬಂಧಪಟ್ಟಿರುತ್ತೆ ಫ್ರೆಂಡ್ಸ್. ಇಲ್ಲಿ ಏನಿದ್ರು ನೀವು ಬರ್ರೆ ಅಡುಗೆ ಮಾಡೋದು ಅಷ್ಟೇ ಸರಿಸಿಲ್ಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.